ಆತ್ಮೀಯರೆ, ಈ ಒಂದು ಕ್ಲಾಸ್ಗೆ ತಮಗೆ ಸ್ವಾಗತವನ್ನು ಕೋರ್ತಾ ಇವತ್ತಿನ ಈ ಒಂದು ಸಾಮ್ಯತೆ ಅನಾಲಜಿ ಅಂತಕ್ಕಂಥ ಸಬ್ಜೆಕ್ಟ್ ಬಗ್ಗೆ ನಾವು ಇಲ್ಲಿ ಅಧ್ಯಯನ ಮಾಡ್ತಾ ಇದ್ದೇವೆ. ನಾನು ಹಿಂದಿನ ಒಂದು ನನ್ನ ವಿಡಿಯೋದಲ್ಲಿ ಈ ಒಂದು ಸಾಮ್ಯತೆಯನ್ನ ಅಂತಕ್ಕಂಥ ಈ ಒಂದು ಸಬ್ಜೆಕ್ಟ್ ಮೇಲೆ ಯಾವ ಯಾವ ವಿಧದಲ್ಲಿ ಯಾವ ಯಾವ ಸಂಬಂಧಗಳ ಮುಖಾಂತರ ಪ್ರಶ್ನೆಯನ್ನು ಕೇಳಬಹುದು ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಎಂಬುದರ ಬಗ್ಗೆ ನಾವು ಈಗಾಗಲೇ ಅಧ್ಯಯನ ಮಾಡಿದ್ದೇವೆ. ಈಗ ಪರಿಮಾಣ ಮತ್ತು ಮೂಲವಾನ ಅಂತಕ್ಕಂಥದ್ದು ಮೊದಲನೆಯ ಸಂಬಂಧ, ಅದರಲ್ಲೇ ಸಾಮ್ಯತೆ ಮತ್ತು ಅನಾಲಜಿ ಅಂತಕ್ಕಂಥ ಸಾಮ್ಯತೆ ಅಂತಕ್ಕಂಥ ಈ ಒಂದು ಕಾನ್ಸೆಪ್ಟ್ ಮೇಲೆ ಪರಿಮಾಣ ಮತ್ತು ಮೂಲಮಾನ ಅಂತಕ್ಕಂಥದ್ದು ನಮ್ಮ ಮೊದಲನೇ ಸಂಬಂಧ, ಆ ಒಂದು ಸಂಬಂಧದ ಮುಖಾಂತರ ನಾವು ಈಗ ಈ ಒಂದು ಸಬ್ಜೆಕ್ಟ್ ನಲ್ಲಿ ಪ್ರವೇಶಿಸೋಣ ಅಂತ ತಿಳಿಸ್ತಾ, ಈಗ ಪರಿಮಾಣ ಮತ್ತು ಮೂಲಮಾನ ಅಂತಕ್ಕಂಥದ್ರ ಬಗ್ಗೆ ಒಂದು ನಾಲ್ಕು ಉದಾಹರಣೆಗಳನ್ನ ಇಲ್ಲಿ ತೆಗೆದುಕೊಂಡಿದ್ದೇನೆ. ಎಕ್ಸಾಮಿನೇಷನ್ ಪರ್ಪಸ್ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಉದಾಹರಣೆಗಳು, ಇವುಗಳ ನಂತರ ನಾವು ಮತ್ತೆ ಮುಂದಿನ ನಮ್ಮ ಕಾನ್ಸೆಪ್ಟ್ಗೆ ನಾವು ಹೋಗೋಣ ಅಂತ. ಈ ಒಂದೊಂದು ಸಂಬಂಧಗಳನ್ನ ನೋಡುವಾಗ ಪರಿಮಾಣ ಮತ್ತು ಮೂಲಮಾನ ಅಂತಕ್ಕಂಥ ಈ ಒಂದು ಸಂಬಂಧದಲ್ಲಿ ಇವು ನಾಲ್ಕು ಉದಾಹರಣೆಗಳು ಅತ್ಯಂತ ಎಸೆನ್ಷಿಯಲ್ ಹಾಗೂ ಅತ್ಯಂತ ಉಪಯುಕ್ತವಾಗಿರ್ತಕ್ಕಂಥವುಗಳು, ಹಲವಾರು ಪರೀಕ್ಷೆಗಳಲ್ಲಿ ಕೂಡ ಕೇಳಿರ್ತಕ್ಕಂಥವುಗಳು. ನೋಡ್ರಿ, ಈಗ ಸಮಸ್ಯೆ ನೋಡ್ಬಿಟ್ರೆ ನಮಗೆ ತಿಳಿತದೆ ಪರಿಮಾಣ ಮತ್ತು ಮೂಲಮಾನದ ಸಂಬಂಧ ಯಾವ ರೀತಿ ಇದೆ ಅಂತ ಹೇಳಿ. ಒಂದೇ ಸಮಸ್ಯೆ ನೋಡ್ರಿ, ಸಮಯ ಸೆಕೆಂಡ್ ಒತ್ತಡ ಡ್ಯಾಶ್ ಅಂದ್ರೆ ನೋಡ್ರಿ, ಇಲ್ಲೇ ಸಮಯಕ್ಕೂ ಸೆಕೆಂಡಿಗೂ ಸಂಬಂಧ ಇದೆ, ಒತ್ತಡಕ್ಕೂ ಮುಂದಿನ ಒಂದು ಮೂಲಮಾನಕ್ಕೆ ಸಂಬಂಧ ಇರಬೇಕು. ಯಾಕಂದ್ರೆ ಸಂಬಂಧ ಹೇಳ್ತದೆ ಪರಿಮಾಣ ಮತ್ತು ಮೂಲಮಾನ, ಒಂದೇ ಇಲ್ಲಿ ಪರಿಮಾಣ ಆಗ್ತಾ ಇದೆ, ನೆಕ್ಸ್ಟ್ ಆಟೋಮೆಟಿಕ್ ಆದ ಮೂಲಮಾನ. ಸಮಯದ ಮೂಲಮಾನ ಸೆಕೆಂಡ್, ಒತ್ತಡದ ಮೂಲಮಾನ ಏನು ಕಂಡುಹಿಡಿಬೇಕು ನಾವು. ಈ ಒಂದೊಂದಾಗಿ ನೋಡ್ತಾ ಬರ್ರಿ. ಆಂಪಿಯರ್ ಅಂತ ಆಪ್ಷನ್ ಕೊಟ್ಟಾರೆ, ಇಲ್ಲಿ ಆಪ್ಷನ್ ಕೊಟ್ಟಾರ ಅವರು, ಎ ಆಂಪಿಯರ್, ಬಿ ಪ್ಯಾಸ್ಕಲ್, ಸಿ ಡಿಗ್ರಿ, ಡಿ ಜೌಲ್ ಅಂತಕ್ಕಂಥದ್ದು. ಆರಾಮಾಗಿ ನೋಡ್ತಾ ಇರೋಣ. ಆಂಪಿಯರ್ ಅಂತ ಬರ್ತದೆ, ಯಾವುದು ಆಂಪಿಯರ್? ಆಂಪಿಯರ್ ಅಂತಕ್ಕಂಥದ್ದು ಒತ್ತಡದ ಮೂಲಮಾನ ಆಗ್ತದೆಯಾ? ಆಗೋದಿಲ್ಲ, ಅದು ವಿದ್ಯುತ್ತಿನ ಮೂಲಮಾನ. ಅದಕ್ಕಾಗಿ ನಮಗೆ ಸಾಮಾನ್ಯ ಜ್ಞಾನದ ಅರಿವು ಇರಬೇಕಾಗ್ತದೆ. ಇನ್ನ ಡಿಗ್ರಿ ಅಂತ ತೆಗೆದುಕೊಳ್ರಿ, ಡಿಗ್ರಿ ಅಂತಕ್ಕಂಥದ್ದು ಒತ್ತಡದ ಮೂಲಮಾನ ಆಗ್ತದ? ಒತ್ತಡವನ್ನು ಡಿಗ್ರಿಯಲ್ಲಿ ಅಳಿತೀವ ನಾವು? ಇಲ್ಲ, ತಾಪಮಾನವನ್ನ ಡಿಗ್ರಿಯಲ್ಲಿ ಅಳಿತಾ ಇದ್ದೀವಿ, ಹಾಗಾಗಿ ಒತ್ತಡದ ಮೂಲಮಾನ ಡಿಗ್ರಿ ಆಗೋದಿಲ್ಲ. ಝೌಲ್ ಅಂತಕ್ಕಂಥದ್ದು ಇದು ಒತ್ತಡದ ಮೂಲಮಾನ ಆಗ್ತದ? ಇಲ್ಲ, ಝೌಲ್ ಅಂತಕ್ಕಂಥದ್ದು ಒತ್ತಡದ ಮೂಲಮಾನ ಆಗೋದಿಲ್ಲ. ಹಾಗಾಗಿ ಆಟೋಮೆಟಿಕ್ ಉಳಿತಾವುದು ಪ್ಯಾಸ್ಕಲ್ ಅಂತಕ್ಕಂಥದ್ದು. ಪ್ಯಾಸ್ಕಲ್ ಅಂತಕ್ಕಂಥದ್ದು ಒತ್ತಡದ ಮೂಲಮಾನ. ಹಾಗಾಗಿ ಈ ಪ್ರಶ್ನೆಗೆ ಉತ್ತರ ಏನಾಗ್ತಾ ಇದೆ? ಪ್ಯಾಸ್ಕಲ್ ಆಗ್ತಾ ಇದೆ. ಹೌದಾ? ಈಗ ನೆಕ್ಸ್ಟ್ ಎರಡನೇ ಸಮಸ್ಯೆ ನೋಡ್ರಿ, ವಿದ್ಯುತ್ ಆಂಪಿಯರ್, ತಾಪ ಡ್ಯಾಶ್ ಅಂತ ಕೊಡ್ತಾರೆ. ಇದು ಸಹಿತ ಸೇಮ್ ಪರಿಮಾಣ ಮತ್ತು ಮೂಲಮಾನ ಅಂತಕ್ಕಂಥ ಸಬ್ಜೆಕ್ಟ್ ಬಗ್ಗೆನೇ ಇರತಕ್ಕಂಥ ಪ್ರಶ್ನೆ. ವಿದ್ಯುತ್ತನ್ನ ಆಂಪಿಯರ್ನಲ್ಲಿ ಅಳಿತೀವಿ, ತಾಪವನ್ನು ಎದರಲ್ಲಿ ಅಳಿತೀವಿ? ಅಲ್ಲಿ ಆಪ್ಷನ್ ಕೊಟ್ಟಾರೆ, ಸೆಕೆಂಡ್, ಸೆಕೆಂಡ್ ಅಲ್ಲಿ ತಾಪವನ್ನು ಅಳಿತೀವ? ಇಲ್ಲ, ಸಮಯವನ್ನ ಸೆಕೆಂಡ್ ಅಲ್ಲಿ ಅಳಿತಾ ಇದ್ದೀವಿ. ಹಾಗಾಗಿ ಝೌಲ್, ಝೌಲ್ ಸಹಿತ ತಾಪದ ಮೂಲಮಾನ ಆಗೋದಿಲ್ಲ. ಪ್ಯಾಸ್ಕಲ್, ಪ್ಯಾಸ್ಕಲ್ ಒತ್ತಡದ ಮೂಲಮಾನ, ಅದು ತಾಪದ ಮೂಲಮಾನ ಯಾವ ರೀತಿ ಆಗ್ತದೆ? ಆಗೋದಿಲ್ಲ. ಹಾಗಾಗಿ ಉಳಿತು ಯಾವುದು? ಡಿಗ್ರಿ. ಇಷ್ಟು ಡಿಗ್ರಿ ಸೆಲ್ಸಿಯಸ್ ನಲ್ಲಿ ನಾವು ತಾಪ ಇದೆ ಅಂತ ಅಳಿತಾ ಇದ್ದೀವಿ. ನಾವು ಜನರಲ್ ನಾವು ದಿನನಿತ್ಯ ಬಳಸ್ತೀವಿ ಇವತ್ತು, ಏ ಬೇಸಿಗೆ ತುಂಬಾ ಬಿಸಿ ಇದೆ, ನಮಗೆ 40 ಡಿಗ್ರಿ ಸೆಲ್ಸಿಯಸ್ ಇದೆ ಇವತ್ತಿನ ತಾಪಮಾನ ಅಂತ ಹೇಳಿ ಆದರೆ ಉತ್ತರ ಬರಿಬೇಕಾದ್ರೆ ನಮಗೆ ತಲೆಯಾಗೆ ಬರುವುದಿಲ್ಲ. ಅದಕ್ಕಾಗಿ ಸಾಮಾನ್ಯ ವಿಜ್ಞಾನದ ಅರಿವು ನಮ್ಮ ಜೀವನದಲ್ಲಿ ಇರಬೇಕು. ನೋಡ್ರಿ, ತಾಪವನ್ನು ನಾವು ಡಿಗ್ರಿಯಲ್ಲಿ ಅಳಿತೇವೆ, ತಾಪದ ಮೂಲಮಾನ ಡಿಗ್ರಿ ಆಗಿದೆ. ಹಾಗಾಗಿ ಈ ಪ್ರಶ್ನೆಗೆ ಉತ್ತರ ಆಗ್ತದೆ ಡಿಗ್ರಿ ಅಂತಕ್ಕಂಥದ್ದು. ಹೌದಾ? ನಾವೀಗ ನೆಕ್ಸ್ಟ್ ಮತ್ತೆ ಹೋಗೋಣ, ಮುಂದಿನ ಕಾನ್ಸೆಪ್ಟ್ಗೆ ಹೋಗೋಣ. ಮೂರನೇ ಸಮಸ್ಯೆ ನೋಡ್ರಿ, ಬಲ ನ್ಯೂಟನ್, ಸಾಮರ್ಥ್ಯ ಡ್ಯಾಶ್ ಅಂತ ಕೇಳಿದ್ದಾರೆ. ಇದು ಮೂರನೇ ಸಮಸ್ಯೆ. ಬಲ ನ್ಯೂಟನ್ ಅಲ್ಲಿ ಅಳಿತೇವೆ, ಸಾಮರ್ಥ್ಯವನ್ನು ಎದರಲ್ಲಿ ಅಳಿತೇವೆ ಅಂತ ನೋಡಿದಾಗ ಲೀಟರ್ನಲ್ಲಿ ಅಳಿತೇವ ಸಾಮರ್ಥ್ಯವನ್ನ, ವ್ಯಾಟ್ನಲ್ಲಿ ಅಳಿತೇವ ಸಾಮರ್ಥ್ಯವನ್ನ, ಸೆಕೆಂಡ್ ಅಲ್ಲಿ ಅಳಿತೇವ ಸಾಮರ್ಥ್ಯವನ್ನ, ಡಿಗ್ರಿಯಲ್ಲಿ ಅಳಿತೀವ ಸಾಮರ್ಥ್ಯವನ್ನ? ನಾಲ್ಕು ಆಪ್ಷನ್ ಕೊಟ್ಟಾರ, ಲೀಟರ್, ವ್ಯಾಟ್, ಸೆಕೆಂಡ್, ಡಿಗ್ರಿ. ಒಂದೊಂದು ಆಪ್ಷನ್ ಅನ್ನ ನಾವು ಅಧ್ಯಯನ ಮಾಡ್ತಾ ಬರೋಣ. ಲೀಟರ್ ನಲ್ಲಿ ನಾವು ಸಾಮರ್ಥ್ಯವನ್ನು ಅಳಿತೀವ? ಇಲ್ಲ, ಗಾತ್ರವನ್ನು ಸಾಮರ್ಥ್ಯವನ್ನು ಅಳಿತೀವಿ. 1 ಲೀಟರ್ ವಾಟರ್, 1 ಲೀಟರ್ ಆಯಿಲ್, ಈ ರೀತಿ ಗಾತ್ರವನ್ನು ಅಳಿತೀವಿ, ಅದು ಸಾಮರ್ಥ್ಯವನ್ನ ಅಳೆಯೋದಿಲ್ಲ ಲೀಟರ್ ನಲ್ಲಿ. ಇನ್ನ ಸೆಕೆಂಡ್ ನೋಡ್ರಿ, ಸೆಕೆಂಡ್ ಅನ್ನ ನಾವಿಲ್ಲೇ ನೋಡ್ಬಿಟ್ಟಿವಿ ಹಿಂದಿನ ಇದರಲ್ಲಿ, ಸಮಯವನ್ನು ಸೆಕೆಂಡ್ ನಲ್ಲಿ ಅಳಿತೀವಿ, ಆಟೋಮೆಟಿಕ್ ಆಗಿ ಸಾಮರ್ಥ್ಯವನ್ನು ನಾವು ಸೆಕೆಂಡ್ ನಲ್ಲಿ ಅಳೆಯೋದಿಲ್ಲ. ನೆಕ್ಸ್ಟ್ ಡಿಗ್ರಿ, ತಾಪಮಾನವನ್ನ ಡಿಗ್ರಿಯಲ್ಲಿ ಅಳಿತೇವೆ, ಸಾಮರ್ಥ್ಯವನ್ನ ಡಿಗ್ರಿಯಲ್ಲಿ ಅಳೆಯೋದಿಲ್ಲ. ಹಾಗಾಗಿ ನೋಡ್ರಿ, ವ್ಯಾಟ್ ಅಂತಕ್ಕಂಥದ್ದು ಇಷ್ಟು ವ್ಯಾಟ್, ಇಷ್ಟು ವ್ಯಾಟ್ ಕರೆಂಟ್, ಆ ಒಂದು ಕರೆಂಟ್ ಸಾಮರ್ಥ್ಯ ಅದು. ಅದಕ್ಕಾಗಿ ವ್ಯಾಟ್ ಅನ್ನ ನಾವೇನ್ ಮಾಡ್ತೀವಿ, ಸಾಮರ್ಥ್ಯವನ್ನ ವ್ಯಾಟ್ ನಲ್ಲಿ ಹೇಳ್ತಾ ಇದ್ದೀವಿ. ಹಾಗಾಗಿ ಇದರ ಉತ್ತರ ವ್ಯಾಟ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಕೊನೆಯ ಒಂದು ಸಮಸ್ಯೆನ ನೋಡ್ರಿ, ಉದ್ದ ಮೀಟರ್, ತೂಕ ಡ್ಯಾಶ್ ಅಂತ ಕೇಳಿದ್ವಿ. ಉದ್ದವನ್ನ ಮೀಟರ್ ನಲ್ಲಿ ಅಳಿತೇವೆ, ತೂಕವನ್ನ ಎದರಲ್ಲಿ ಅಳಿತೇವೆ? ಪ್ರಶ್ನೆ ಇದು,
ಇದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ ಕಿಲೋಗ್ರಾಮ್, ಡಿಗ್ರಿ, ಜೌಲ್, ಆಂಪಿಯರ್ ಅಂತಕ್ಕಂಥದ್ದು. ನಮಗೆ ಮೂರು ಬಹು ಆಯ್ಕೆಯೊಳಗೆ ಮೂರು ಆಪ್ಷನ್ಗಳ ಬಗ್ಗೆ, ಆ ಮೂರು ಆಯ್ಕೆಗಳ ಬಗ್ಗೆ ನಮ್ಗೆ ಈಗಾಗಲೇ ಗೊತ್ತೇ ಇದೆ. ಜೌಲ್ನಲ್ಲಿ ನಾವು ತೂಕವನ್ನು ಅಳಿಲಿಕ್ಕೆ ಆಗೋದಿಲ್ಲ. ಆಂಪಿಯರ್ ಅಂತರೂ ವಿದ್ಯುತ್ತನ್ನ ಆಂಪಿಯರ್ನಲ್ಲಿ ಎಳಿತಾರೆ, ಹಾಗಾಗಿ ತೂಕವನ್ನು ಆಂಪಿಯರ್ನಲ್ಲಿ ಅಳೆಯೋಕ್ಕಾಗಲ್ಲ. ಡಿಗ್ರಿ, ತಾಪವನ್ನು ಡಿಗ್ರಿಯಲ್ಲಿ ಎಳಿತಾ ಇದ್ದಾರೆ, ಹಾಗಾಗಿ ಜೌಲನ್ನ ನಾವು ಇದು ತೂಕವನ್ನ ಡಿಗ್ರಿಯಲ್ಲಿ ಎಳಿಲಿಕ್ಕೆ ಆಗೋದಿಲ್ಲ. ಉಳಿತಾವು ಕಿಲೋಗ್ರಾಮ್. ನಮ್ಗೆಲ್ಲ ಗೊತ್ತು, ನಾವು ತೂಕವನ್ನು ಮಾಡ್ಬೇಕಾದ್ರೆ ಕಿಲೋಗ್ರಾಮ್ನಲ್ಲಿ ಅಳತೆ ಮಾಡ್ತಾ ಇದ್ದೇವೆ. ಇಷ್ಟು ಕಿಲೋ ಸಕ್ಕರೆ, ಇಷ್ಟು ಕಿಲೋಗ್ರಾಮ್ ಅಕ್ಕಿ, ಇಷ್ಟು ಕಿಲೋಗ್ರಾಮ್ ಕಾಯಿಪಲ್ಯ, ಈ ರೀತಿ ಅಂತ ನಮ್ಗೆ ಬದನೆಕಾಯಿ, ಚವಳಿಕಾಯಿ ಅಂದ್ರೆ ನಾವು ಏನ್ ಮಾಡ್ತೇವೆ, ಕಿಲೋಗ್ರಾಮ್ನಲ್ಲಿ ತೂಕವನ್ನು ಅಳತೆ ಮಾಡ್ತಾ ಇದ್ದೇವೆ. ತೂಕವನ್ನು ಅಳತೆ ಮಾಡ್ಬೇಕಾದ್ರೆ ಕಿಲೋಗ್ರಾಮ್ನ ಅವಶ್ಯಕತೆ ಇದೆ. ಹಾಗಾಗಿ ತೂಕದ ಮೂಲವಾಗಿ ಏನಾಗ್ತಾ ಇದೆ, ಕಿಲೋಗ್ರಾಮ್ ಆಗ್ತಾ ಇದೆ. ಆತ್ಮೀಯರೇ ನೋಡ್ರಿ, ಸಮಯವನ್ನ ಸೆಕೆಂಡ್ ಅಲ್ಲಿ ಹೇಳಿದ್ವಿ, ಒತ್ತಡವನ್ನ ಪಾಸ್ಕಲ್ ದಾಗ ಹೇಳಿದ್ವಿ, ವಿದ್ಯುತ್ತನ್ನ ಆಂಪಿಯರ್ ದಾಗ ಹೇಳಿದ್ವಿ, ತಾಪವನ್ನ ಡಿಗ್ರಿ ಒಳಗೆ ಹೇಳಿದ್ವಿ, ಬಲವನ್ನ ನ್ಯೂಟನ್ ನಲ್ಲಿ ಹೇಳಿದ್ವಿ, ಸಾಮರ್ಥ್ಯವನ್ನ ವ್ಯಾಟ್ ನಲ್ಲಿ ಹೇಳಿದ್ವಿ, ಉದ್ದವನ್ನ ಮೀಟರ್ ನಲ್ಲಿ ಹೇಳಿದ್ವಿ, ತೂಕವನ್ನ ಕಿಲೋಗ್ರಾಮ್ ನಲ್ಲಿ ಹೇಳಿದ್ವಿ. ಈ ರೀತಿಯಾದಂತಹ ಸಂಬಂಧಗಳು ಪರಮಾಣು ಮತ್ತು ಮೂಲಮಾನಗಳಲ್ಲಿ ಬರ್ತಾ ಇದೆ. ಈಗ ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಮತ್ತೊಂದು ಸಂಬಂಧದ ಸಾಮ್ಯತೆ ಪರೀಕ್ಷೆಗಳ ಬಗ್ಗೆ ಅಧ್ಯಯನ ಮಾಡೋಣ. ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ತಾವು ಈ ಒಂದು ವಿಡಿಯೋವನ್ನ ಲೈಕ್ ಅಂಡ್ ಶೇರ್ ಮಾಡ್ರಿ, ಚಂದ್ರಕಾಂತ್ ಇನಾಮದಾರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಅಂತ ತಿಳಿಸ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.